हाय फ्रेंड्स वेलकम टू उमा व्लॉग्स ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಥಂಬ್ನೇಲ್ ನೋಡ್ತಾ ಇದ್ದಾಗೇನೆ ನಿಮಗೆ ಗೊತ್ತಾಗಿರಬಹುದು ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನು ಅಂತ ಹೇಳಿ ಫಸ್ಟ್ ಟೈಮ್ ನಮ್ಮ ಅತ್ತೆ ಒಂದು ಅಡಿಗೆ ಒಂದು ರೆಸಿಪಿನ ಶೇರ್ ಮಾಡಿದ್ದಾರೆ ಇದು ನನ್ನ ಸೈಡ್ ಡಿಶ್ ಅಂತಾನೆ ಅನ್ಬಹುದು ಆ ಒಂದು ರೆಸಿಪಿನ ಶೇರ್ ಮಾಡಿದ್ದಾರೆ ಇವತ್ತು ನಾನು ತೋರಿಸ್ತಾ ಇರುವಂತ ಸ್ಪೆಷಲ್ ರೆಸಿಪಿ ಬಂದ್ಬಿಟ್ಟು ಹುಣಸೇಕಾಯಿ ತೊಕ್ಕು ಕೆಲವರಿಗೆ ಗೊತ್ತಿರಲ್ಲದೆ ಇರಬಹುದು ತೊಕ್ಕು ಅಂತಂದ್ರೆ ಏನು ಅಂತ ತೊಕ್ಕು ಅಂತಂದ್ರೆ ನಮ್ಮ ಕಡೆ ನೆನಪಾಗದೆ ಹುಣಸೇಕಾಯಿ ತೊಕ್ಕು ಇದಕ್ಕೆ ಕೆಲವೊಬ್ಬರು ಹುಣಸೇಕಾಯಿ ತೊಕ್ಕು ಅಂತಾರೆ ಹುಣಸೇಕಾಯಿ ಚಟ್ನಿ ಅಂತಾರೆ ಹುಣಸೇಕಾಯಿ ಖಾರ ಅಂತಾನೂ ಅಂತಾರೆ ನೀವು ನಿಮಗೆ ಗೊತ್ತಿದ್ರೆ ನಿಮ್ಮ ಮನೆಯಲ್ಲಿ ಏನಂತಾರೆ ಅಂತ ಅನ್ನೋದನ್ನ ಕೂಡ ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಇವಾಗ ಸಂಕ್ರಾಂತಿ ಆದಮೇಲೆ ಈ ಒಂದು ತೊಕ್ಕಿಗೆ ಒಂದು ಸರಿಯಾದ ಸಮಯ ಹುಟ್ಟೋದಕ್ಕೆ ಅಥವಾ ಮಾಡೋದಕ್ಕೆ ಇವಾಗ ಇದು ಹುಣಸೇಕಾಯಿ ಸೀಸನ್ ಸೋ ಅದಕ್ಕೆ ಅತ್ತೆ ಹೇಗೂ ಮಾಡ್ತಾ ಇದ್ರು ಸೋ ಈ ಒಂದು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಅಂತ ಅಂತಂದ್ರು ನನಗೆ ತುಂಬಾನೇ ಖುಷಿ ಆಯ್ತು ಸೋ ಅತ್ತೆ ಹೇಗೂ ಮಾಡ್ತಾ ಇದ್ರು ನನ್ನ ಆದ್ನಿನ್ನೆಲ್ಲ ರೆಕಾರ್ಡ್ ಮಾಡಿ ನನಗೆ ಶೇರ್ ಮಾಡಿದ್ದಾರೆ ಸೋ ಅದಕ್ಕೆ ನಾನು ಕೂಡ ಇವತ್ತು ನಿಮ್ಮತ್ರ ಶೇರ್ ಮಾಡ್ತಾ ಇದೀನಿ ಈ ಒಂದು ಸ್ಪೆಷಲ್ ರೆಸಿಪಿನ ಯಾಕೆ ನಾನು ಶೇರ್ ಮಾಡ್ತಾ ಇದೀನಿ ಅಂತಂದ್ರೆ ಇದು ತುಂಬಾನೇ ಡಿಫರೆಂಟ್ ಆಗಿರುವಂತ ಒಂದು ರೆಸಿಪಿ ನಮ್ಮ ಕಡೆ ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಒಂದು ವರ್ಷದವರೆಗೂ ಇದು ಸ್ಟೋರ್ ಮಾಡಿ ಇಟ್ಟಿರ್ತಾರೆ ನಮಗೆ ಏನಾದರೂ ಬಾಯಿ ಕೆಟ್ಟಿತ್ತು ಅಥವಾ ಬರಿ ಅನ್ನ ಸಾರು ಅಥವಾ ಅನ್ನ ಸಾಂಬಾರ್ ತಿಂದು ಬೇಜಾರಾಗಿತ್ತು ಅಂತಂದ್ರೆ ಅನ್ನ ತುಪ್ಪ ಪುಡಿ ತೊಕ್ಕು ಹಾಕೊಂಡು ತಿನ್ನೋದು ಮಜಾನೇ ಬೇರೆ ಇದು ಯಾವಾಗ ತಿಂದ್ರೂ ಬೋರ್ ಬರಲ್ಲ ಫಸ್ಟ್ ಸಾರನ್ನ ಎಲ್ಲ ತಿಂತಾ ಇದ್ರೆ ಸೈಡಿ ಕೂಡ ಹಾಕೊಂಡು ತಿನ್ನಬಹುದು ಸೋ ಇದಕ್ಕೆ ಒಂದು ಏನಂತ ಹೇಳ್ತೀರಾ ಇದಕ್ಕೆ ಒಂದು ಸ್ಪೆಷಲ್ ಪ್ಲೇಸ್ ಇದೆ ನಮ್ಮ ಅಡಿಗೆ ಮನೆಯಲ್ಲಿ ಸೋ ಅದಕ್ಕೆ ಈ ಒಂದು ರೆಸಿಪಿನ ಕೂಡ ನಿಮ್ಮತ್ರ ಶೇರ್ ಮಾಡೋಣ ಅಂತ ಅನಿಸ್ತು ಸೋ ಶೇರ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋಕ್ಕೆ ಹೆಲ್ಪ್ ಮಾಡಿರಂತ ನನ್ನ ಅತ್ತೆ ಹಾಗೆ ನನ್ನ ನಾದಿಗೆ ಈ ವಿಡಿಯೋ ಮೂಲಕ ನಾನು ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನಮ್ಮ ಮನೆಯಲ್ಲಿ ಈಗಲೂ ಕೂಡ ತೊಕ್ಕುನ ತುಂಬಾ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿನೇ ಮಾಡ್ತಾರೆ ಕುಟ್ತಾರೆ ಹಾಗೆ ಇಲ್ಲ ಅಂತಂದ್ರೆ ಕೆಲವರ ಮನೆಯಲ್ಲಿ ಅರಿತಾರೆ ದೊಡ್ಡ ಕಲ್ಲು ಬರುತ್ತಲ್ಲ ಅದರಿಂದ ಅರಿತಾರೆ ಈ ತರ ಮಾಡಿದಾಗೆ ಮಾತ್ರನೇ ಒಂದು ತೊಕ್ಕು ರುಚಿ ಅನ್ನೋದು ಇರುತ್ತೆ ಸೋ ಈ ತೊಕ್ಕು ಅಂದ್ರೆ ನನಗೆ ಬಹಳ ಇಷ್ಟ ಯಾರಿಗೆ ಈ ತೊಕ್ಕು ನೋಡಿದ ಮೇಲೆ ಕೂಡ ಇಷ್ಟ ಆಯ್ತು ಅಥವಾ ನಿಮ್ಗೆ ಮುಂಚೆನೆ ಗೊತ್ತಿತ್ತು ಅನ್ನೋರು ನನಗೆ ಐ ಲೈಕ್ ತೊಕ್ಕು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇದು ಒಂದರ ಸ್ಪೆಷಲ್ ವಿಡಿಯೋ ಅತ್ತೆ ತುಂಬಾ ಕಷ್ಟಪಟ್ಟು ಮಾಡಿ ನನಗೆ ಕಳಿಸಿದರೆ ಸೋ ಇದಕ್ಕೆ ಹೆಚ್ಚೆಚ್ಚಾಗಿ ಲೈಕ್ ಮಾಡಲೇಬೇಕು ಆಯ್ತಾ ನಾನು ತೋರಿಸುವಂತ ಅಡಿಗೆ ತುಂಬಾ ಜನರಿಗೆ ಇಷ್ಟ ಆಗಿದೆ ನಮ್ಮ ಮನೆ ಶೈಲಿ ಅಡಿಗೆ ಏನೆಲ್ಲ ಇಷ್ಟಪಟ್ಟಿದ್ದೀರಾ ಮುಂಚೆ ತುಂಬಾ ಸಪೋರ್ಟ್ ಕೂಡ ಮಾಡಿದ್ದೀರಾ ನನಗೆ ಸೋ ಈ ಒಂದು ವಿಡಿಯೋಕ್ಕೆ ನಿಮ್ಗೆ ಹೆಚ್ಚೆಚ್ಚು ಪ್ರೀತಿ ಲೈಕ್ ಎಲ್ಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ ಸೋ ಹೋಗಿ ನೋಡ್ಕೊಂಡು ಬನ್ನಿ ಹುಣಸೇಕಾಯಿ ತೊಕ್ಕು ಮಾಡೋದಕ್ಕೆ ಫಸ್ಟು ಹುಣಸೆನಲ್ಲಿ ಇರುವಂಥ ನಾರಿನಂಶನ ತೆಗಿತಾ ಇದ್ದಾರೆ ಹುಣಸೇಕಾಯಿನ ತೊಗೊಂಡ್ಬಿಟ್ಟು ಮುರಿದು ಅದರೊಳಗೆ ಇರುವಂಥ ನಾರಿನಂಶನ ತೆಗಿಬೇಕು ಅವ್ರು ಯಾವ ಥರ ತೋರಿಸ್ತಾ ಇದ್ದಾರೋ ನೀವು ಕೂಡ ಅದೇ ಥರನೇ ಮಾಡ್ಕೊಳ್ಬೇಕು ಈ ಹುಣಸೇಕಾಯಿ ಏನಂತಂತಂದರೆ ಪೂರ್ತಿ ಹಣ್ಣು ಆಗಿರಬಾರ್ದು ಹಾಗೆ ಪೂರ್ತಿ ಎಳೆದು ಇರಬಾರ್ದು ಒಂದು ಮಧ್ಯ ಹಂತದಲ್ಲಿ ಇದ್ದಾಗ ನಾವು ಈ ತೊಕ್ಕನ್ನು ಮಾಡ್ಕೊಳ್ಬೋದು ಸೊ ಇವಾಗೆಲ್ಲ ಬಿಡಿಸಿ ಇಟ್ಕೊಳ್ತಾ ಇದ್ದಾರೆ ಇಲ್ಲಿ ತೊಗೊಂಡಿರುವಂಥ ಅಳತೆ ಬಂದುಬಿಟ್ಟು 2 ಕೆಜಿ ಹುಣಸೇಕಾಯಿನ ತಗೊಂಡಿದ್ದಾರೆ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆದರೆ ಮಾಡಿ ಇಟ್ಕೊಂಡ್ರೆ 1 ವರ್ಷದವರೆಗೂ ನಾವು ಆರಾಮಾಗಿ ಇದನ್ನು ತಿನ್ಬೋದು ಸೊ ಇದನ್ನೆಲ್ಲ ಬಿಡಿಸ್ಕೊಂಡಿದ್ದಾಯಿತು ಇವಾಗ ಇದನ್ನು ತೊಳ್ಕೊಳ್ತಾ ಇದ್ದಾರೆ ಒಂದು ಬಕೆಟಲ್ಲಿ ನೀರಿಟ್ಕೊಂಡು ಅಥವಾ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಇದನ್ನೆಲ್ಲ ಸುರಿದ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು ಚೆನ್ನಾಗಿ ಕೈಯೆಲ್ಲ ಹಾಕಿ ತಿಕ್ಕಿ ತಿಕ್ಕಿ ತೊಳಿಬೇಕು ಅದು ತೊಳ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಮೆಂತ್ಯನ ಕೂಡ ಹುರ್ಕೊಳ್ತಾ ಇದ್ದಾರೆ 1 ದೊಡ್ಡ ಗ್ಲಾಸ್ನಷ್ಟು ಮೆಂತ್ಯನ ಹುರ್ಕೊಳ್ತಾ ಇದ್ದಾರೆ ಮೆಂತ್ಯ ಚೆನ್ನಾಗಿ ಕೆಂಪಗಾಗಬೇಕು ಪಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಮೆಂತ್ಯನ ಹುರ್ಕೋಬೇಕಾಗತ್ತೆ ನಾವು ಇದನ್ನೆಲ್ಲ ಡೈರೆಕ್ಟಾಗಿ ಅಂಗಡಿಯಿಂದ ತಂದನೇ ಬಳಸ್ಕೊಳ್ಬೋದು ಮೆಂತ್ಯ ಪುಡಿ ಆದರೆ ಇದು ಏನಂತಂದರೆ ನಾವು ಉಪ್ಪಿನಕಾಯಿ ಹಾಗೆ ತೊಕ್ಕು ಅಂಥವೆಲ್ಲ ಮಾಡ್ತಾ ಇದ್ದಾಗ ಅಂಗಡಿಯಿಂದ ತಂದು ಬಳಸೋದು ಅಷ್ಟು ಸರಿ ಅನ್ಸೋದಿಲ್ಲ ಅದನ್ನು ಯಾಕಂದರೆ ನಾವು ವರ್ಷಾನುಗಟ್ಟಲೆ ಸ್ಟೋರ್ ಮಾಡ್ತಾ ಇರ್ತೀವಿ ಅದಕ್ಕೆ ಎಲ್ಲನೂ ಮನೆಯಲ್ಲೇ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿ ಇರುತ್ತೆ ನಾವು ತುಂಬ ದಿನಗಳ ಕಾಲ ಇಟ್ಕೊಂಡು ಕೂಡ ಬಳಸ್ಬೋದು ಸೊ ಅತ್ತೆ ಎಲ್ಲ ಮನೆಯಲ್ಲೇ ಮಾಡಿಕೊಂಡು ಮಾಡ್ತಾರೆ ಸೊ ಇದು ಮೆಂತ್ಯನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಉರಿದಿದ್ದೆಲ್ಲ ಆಯಿತು ಇದನ್ನು ತಣ್ಣಗಾಗೋಕ್ಕೆ ಸ್ವಲ್ಪ ಹೊತ್ತು ಬಿಟ್ಟಿದ್ದಾರೆ ತಣ್ಣಗಾದಮೇಲೆ ಇದನ್ನು ಸಣ್ಣ ಜಾರ್ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕು ಮೆಂತ್ಯ ಪುಡಿ ಫುಲ್ ಸಣ್ಣ ಪುಡಿಯಾಗೋವರೆಗೂ ನಾವು ಮೆಂತ್ಯ ಪುಡಿನ ಮಾಡ್ಕೊಳ್ಬೇಕು
ಮೆಂತೆನೆಲ್ಲ ಎಷ್ಟು ಹುರ್ಕೊಂಡಿದ್ದೆ ನೋಡಿ ಅದಿಷ್ಟನ್ನ ಎಲ್ಲಾನು ಇವಾಗ ಪುಡಿ ಮಾಡ್ಕೊಂಡಿದ್ದೆ ಆಯ್ತು ಸೋ ಈಗ ಮೆಂತೆ ಪುಡಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಇದರ ಅಳತೆ ಪ್ರಮಾಣ ಬಂದು ಅತ್ತೆನೆ ಹೇಳ್ತಾರೆ ಫಸ್ಟ್ ಕೇಳಿಸ್ಕೊಳ್ಳಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮೆಂತೆ ಪುಡಿ ಅರಿಶಿನ ಪುಡಿ ಉಪ್ಪು ಹುಣಸೇಕಾಯಿ ಹುಣಸೇಕಾಯಿ ತೊಕ್ಕೋದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಡ ಹುಣಸೇಕಾಯಿ ಉಪ್ಪು ಹಾಗೆ ಮೆಂತ್ಯ ಪುಡಿ ಹಾಗೆ ಅರಿಶಿನ ಪುಡಿನ ತಗೊಂಡಿದ್ದಾರೆ ಹಾಗೆ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಆಮೇಲೆ ಹಾಕ್ತಾರೆ ಅದೇನ ಅಂತ ಹೇಳಿ ತೋರಿಸ್ತೀನಿ ಇಲ್ಲಿ ಅರಿಶಿನ ಪುಡಿ ಕೂಡ ಅಷ್ಟೇ ಅತ್ತೆ ಮನೆಯಲ್ಲೇನೇ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಉಪ್ಪುನು ಇಲ್ಲಿ ತಗೊಂಡಿರೋದು ಹರಳುಪ್ಪನ್ನ ತಗೊಂಡಿದ್ದಾರೆ ಟೇಬಲ್ ಸಾಲ್ಟ್ ಅಲ್ಲ ಸೋ ಇದನ್ನೆಲ್ಲ ತಗೊಂಡು ಕುಟ್ಟೋದಕ್ಕೆ ಬಂದಿದ್ದಾರೆ ಸೋ ಕುಟ್ಟೋದಕ್ಕೆ ಫಸ್ಟ್ ಹುಣಸೇಕಾಯಿನ ಹಾಕೊಳ್ತಾ ಇದ್ದಾರೆ ಹುಣಸೇಕಾಯಿ ಎಲ್ಲ ಹಾಕೊಂಡ ಮೇಲೆ ಅದಕ್ಕೆ ಇವಾಗ ಉಪ್ಪನ್ನ ಹಾಕೊಳ್ತಾ ಇದ್ದಾರೆ ಇವಾಗ ಇದಕ್ಕೆ ಫಸ್ಟ್ ಒಂದು ಸಣ್ಣ ಟೀ ಗ್ಲಾಸ್ನಷ್ಟು ಉಪ್ಪನ್ನ ಹಾಕೊಂಡಿದ್ದಾರೆ ಸೋ ಉಪ್ಪನ್ನ ಹಾಕೊಂಡು ಕುಟ್ಟಿದ್ರೆ ಏನಾಗುತ್ತಂದ್ರೆ ಅದರಲ್ಲಿ ನೀರಿನಂಶ ಬಿಡುತ್ತೆ ಉಪ್ಪಿನ ಜೊತೆಗೆ ಸೋ ಅವಾಗ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಕುಟ್ಟೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ಇದನ್ನ ಹಾಕೊಂಡಿದ್ದಾರೆ ನಾನು ಇದನ್ನೆಲ್ಲ ನೋಡಿಬಿಡಿ ನಾನು ನಿಮಗೆ ಆಮೇಲೆ ಒಂದು ಕರೆಕ್ಟ್ ಆಗಿರುವಂತ ಅಳತೆ ಹೇಳ್ತೀನಿ सो इदनेल्ल हाकोंडु चेन्नागि कुट्ता इद्दारे हुणसेकाय तोक्कुन्न नावु मिक्सियल्लि कूड माड्कोळ्ळबहुदु आदरे कुट्टिद टेस्ट मिक्सियल्लि बरोदिल्ल सो नम्म कडेयल्लानु इन्न तोक्कु अंतदनेल्ल कुट्टीने अभ्यास इवागिन काल्दल्लि इदु कुट्टदु नोडोदु कूड सिगोदिल्ल आदरे कुट्टि अदर तिन्नो अंत खुशिने बेरे इरुत्ते टी ग्लासल्लि ओंदु ग्लास अरिशिण हाक्तिद्दीनि ಹಾಗೆ ಇನ್ನು ಕೆಲವು ಜನ ದೊಡ್ಡ ಕಲ್ಲು ಬರುತ್ತೆ ಅದರಿಂದ ಅರಿತಾರೆ ಸೋ ಅದನ್ನು ಮಾಡ್ಕೊಳ್ಳಬಹುದು ಹಾಗೆ ಈ ತರ ಕುಟ್ಟಿನ ಮಾಡ್ಕೊಳ್ಳಬಹುದು ಅದಾದ ಮೇಲೆ ಅತ್ತೆ ಇದಕ್ಕೆ ಅರಿಶಿನನ ಸೇರಿಸ್ತಾ ಇದ್ದಾರೆ ಒಂದು ಅರ್ಧ ಕಪ್ಕಿನ ಜಾಸ್ತಿ ಹಾಕೊಂಡಿದ್ದಾರೆ ಸೋ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಚಮಚದಿಂದ ಕಲಸಿ ಮತ್ತೆ ಕುಟ್ತಾರೆ ಇವಾಗ ಇದಕ್ಕೆ ನಾನು ಅಳತೆ ಹೇಳ್ತೀನಿ ಏನಂತಂದ್ರೆ ನೀವು ಏನಾದರೂ 1 ಕೆಜಿ ಅಷ್ಟು ಹುಣಸೆಣ್ಣ ತಗೊಂಡಿದ್ರೆ ಮೆಂತ್ಯ ಇದಕ್ಕೆ ಒಂದು 250 ಗ್ರಾಂ ಅಷ್ಟು ಮೆಂತ್ಯ ಬೇಕಾಗುತ್ತೆ ಹಾಗೆ ಉಪ್ಪು ಬಂದ್ಬಿಟ್ಟು ಒಂದು ಅರ್ಧ ಕೆಜಿ ಉಪ್ಪು ಬೇಕಾಗುತ್ತೆ ಉಪ್ಪು ಖಾರ ಜಾಸ್ತಿ ಹಾಕಿದಾಗ ತೊಕ್ಕು ವರ್ಷನ್ ಗಟ್ಟಲೆ ಬರುತ್ತೆ ಕೆಡದಿಲ್ಲ ಆ ಸಲುವಾಗಿ ನಾವು ಉಪ್ಪನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತೀವಿ ಹಾಗೆ ಖಾರಕ್ಕೆ ಅನುಗುಣವಾಗಿ ನಾವು ಮೆಣಸಿನಕಾಯಿನ ಹಾಕೊಳ್ಳಬೇಕು ಅದಾದ ಮೇಲೆ ಅರಿಶಿನ 150 ಗ್ರಾಂಸ್ ಅಷ್ಟು ಕಲರ್ನ ನೋಡಿ ನಾವು ಸೇರಿಸ್ಕೊಳ್ಳಬಹುದು ಇನ್ನ ಹೆಚ್ಚು ಬೇಕಂದ್ರೂ ಅದಾದ ಮೇಲೆ ಇವಾಗ ಅತ್ತೆ ಒಂದು ಟೀ ಗ್ಲಾಸ್ನಷ್ಟು ಮೆಂತ್ಯ ಪುಡಿನ ಸೇರಿಸ್ಕೊಳ್ತಾ ಇದ್ದಾರೆ ಸೋ ಒಂದೊಂದನ್ನೇ ಹಾಕೊಂಡು ಚೆನ್ನಾಗಿ ಕುಟ್ತಾ ಹೋಗ್ತಾರೆ ಮಾಡೋದಕ್ಕೆ ಕಷ್ಟ ಆದರೆ ತಿನ್ನೋದಕ್ಕೆ ತುಂಬಾನೇ ಇಷ್ಟ ನಮ್ಮ ಮನೆಯಲ್ಲಿ ತೊಕ್ಕು ಅಂತಂದ್ರೆ ಎಲ್ಲರಿಗೂ ಫೇವರೇಟ್ ಸೋ ಅದಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅತ್ತೆ ಮಾಡ್ತಾ ಇದ್ದಾರೆ ಸೋ ಈಗ ಹುಣಸೆಹಣ್ಣು ಕುಟ್ಟಿದ್ದೆಲ್ಲ ಆಯಿತು ಅದನ್ನ ಈಗ ಒಂದು ಸ್ಟೀಲ್ ಪಾತ್ರೆಗೆ ತಕೊಳ್ತಾ ಇದ್ದಾರೆ ಸೋ ನೋಡಿ ಕುಟ್ಟಿದ ಮೇಲೆ ಎಷ್ಟು ಚೆನ್ನಾಗಿ ಒಂದರ ಬೆಣ್ಣೆ ತರ ಬರ್ತಾ ಇದೆ ನೋಡಿ ಅಷ್ಟುವರೆಗೂ ಕುಟ್ಟಬೇಕು ಹುಣಸೆಹಣ್ಣು ತೊಕ್ಕುನ್ನ ಸೋ ಈಗ ಮತ್ತೆ ಇನ್ನೊಂದು ರೌಂಡ್ ಹಾಕೊಂಡು ಕುಟ್ಕೊಳ್ತಾ ಇದ್ದಾರೆ ನೀವು ಯಾರಾದರೂ ಹೊಸದಾಗಿ ನೋಡಿ ಇದನ್ನು ಟ್ರೈ ಮಾಡ್ತಾ ಇದ್ರೆ ನೀವೇನು 1 ಕೆಜಿ 2 ಕೆಜಿ ತಂದು ಮಾಡಬೇಕು ಅಂತ ಇಲ್ಲ ಸ್ವಲ್ಪ ತಂದುಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿನು ಟ್ರೈ ಮಾಡಬಹುದು ತುಂಬಾನೇ ಚೆನ್ನಾಗಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವೇ ವರ್ಷ ವರ್ಷ ಮಾಡ್ಕೊಳ್ತಾ ಹೋಗ್ತೀರಾ ಇದನ್ನ ಇಲ್ಲಿ ಆದನ ಪ್ರೋಸೆಸ್ ನಿಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದು ಸತಿ ಹಾಕಿ ಸ್ಲೋ ಆಗಿ ನೋಡ್ಕೊಳ್ಳಿ ತೊಕ್ಕು ಯಾವ ತರ ಮಾಡ್ತಾರೆ ಅನ್ನೋದು ನನಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ ಇಲ್ಲಿ ನಾನು ಪ್ರತಿಯೊಂದನ್ನು ನಮ್ಮ ಅತ್ತೆನ ಕೇಳ್ಕೊಂಡು ತಿಳ್ಕೊಂಡೆ ನಿಮಗೆ ಹೇಳ್ತಾ ಇದೀನಿ ಅವರೇ ಹೇಳ್ತಾ ಇದ್ದಾರೆ ಅಂತ ಹೇಳಿ ನೀವು ಅನ್ಕೊಳ್ಳಬಹುದು ಅವರ ಬದಲಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಅಷ್ಟೇ ನೆಕ್ಸ್ಟ್ ಟೈಮ್ ಒನ್ಸ್ ಅಂಡ್ ತೊಕ್ ಮಾಡ್ತಾ ಇದ್ದಾಗ ನಾನೇ ನಿಮಗೆ ಡೈರೆಕ್ಟ್ ಆಗಿ ಈ ಒಂದು ತೊಕ್ಕನ್ನ ತೋರಿಸ್ತೀನಿ ಯಾವ ತರ ಮಾಡಿದ್ರು ಅಂತ ಹೇಳಿ ಇವಾಗ ಇದನ್ನ ಮತ್ತೆ ಅರಿಶಿನ ಸೇರಿಸ್ಕೊಳ್ತಾ ಇದ್ದಾರೆ ಅರಿಶಿನ ಹಾಕೊಂಡು ಕುಟ್ಟಿದ ಮೇಲೆ ಮತ್ತೆ ಮೆಂತ್ಯ ಪುಡಿನ ಸೇರಿಸ್ಕೊಂಡು ಕುಟ್ತಾ ಇದ್ದಾರೆ ಈ ತರ ತೊಕ್ಕು ಮಾಡಿದ್ರೆ ಇದು ವರ್ಷನ್ ಗಟ್ಟಲೆ ನಾವು ಸ್ಟೋರ್ ಮಾಡ್ಕೊಂಡು ತಿನ್ನಬಹುದು ಹಾಗೆ ಇನ್ಸ್ಟೆಂಟ್ ಆಗಿನು ತೊಕ್ಕುನ ಮಾಡ್ಕೊಳ್ಳಬಹುದು ಅದು ಯಾ ತರ ಅಂತ ನನಗೆ ಇಲ್ಲೇನಾದರೂ ಹುಣಸೆಕಾಯಿ ಸಿಕ್ಕಿದ್ರೆ ಅದನ್ನ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಆಗುತ್ತೆ ಬಟ್ ಏನಂದ್ರೆ ಅವಾಗಿಂದ ಅವಾಗೇನೆ ತಿನ್ನಬಿಡಬೇಕು ಈ ತರ ಸ್ಟೋರ್ ಮಾಡೋದಕ್ಕೆಲ್ಲ ಆಗೋದಿಲ್ಲ ನನಗಂತೂ ಕುಟ್ಟಿ ಅಷ್ಟು ಅಭ್ಯಾಸನೇ ಇಲ್ಲ
ಯಾರಿಗಾದರೂ ಕುಟ್ಟಿ ಅಭ್ಯಾಸ ಇದೆದಾ ಏನು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇವಾಗಿನವ್ರಿಗಂತೂ ಈ ಥರ ಕುಟ್ಟೋದು ಎಲ್ಲ ನೋಡೋದಕ್ಕೆ ಸಿಗೋದು ಕೂಡ ಕಷ್ಟನೇ. ಬಟ್ ಎಷ್ಟು ಕಷ್ಟಪಟ್ಟು ಮಾಡ್ತಾರೋ ತಿನ್ನೋದಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ. ಸೊ ನೋಡಿ ಇವಾಗ ತೊಕ್ಕು ರೆಡಿ ಆಗ್ತಾ ಇದೆ. ಇದು ನಮ್ಮ ಕಡೆ ಎಲ್ಲ ಏನಂತಂದ್ರೆ ಈ ಥರ ತೊಕ್ಕು ಎಲ್ಲ ಮಾಡಿ ವರ್ಷಾನುಗಟ್ಟಲೆ ಇಟ್ಕೊಂಡ್ರೆ ಇದು ಅನ್ನಕ್ಕಾಗಿರ್ಬೋದು ಚಪಾತಿಗಾಗಿರ್ಬೋದು ನಮ್ಮ ಕಡೆ ರೊಟ್ಟಿ ಜಾಸ್ತಿ ರೊಟ್ಟಿಗಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದರಲ್ಲೂ ಬಾಯಿ ಕೆಟ್ಟಾಗಂತರೂ ತೊಕ್ಕಿದ್ ಬಿಟ್ಟರೆ ಬಾಯಿಗೊಂದು ನಮ್ಮ ಬಾಯಿ ಕೆಟ್ಟೋಗಿದ್ರೂ ಸರಿಯಾಗ್ಬಿಡುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ತೊಕ್ಕು ಕಲಸ್ಕೊಂಡು ತಿಂತಿದ್ರೆ ಅಂತೂ ನನಗೆ ಹೇಳ್ತಾ ಇದ್ದಾಗೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ನಾನಿಲ್ಲಿ ತೊಕ್ಕನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ತೊಕ್ಕನ್ನು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಬೇಕಂತಂದರೆ ನಾವು ಸ್ವಲ್ಪ ಹೆಚ್ಚಿಗೆ ಉಪ್ಪನ್ನು ಹಾಕಬೇಕಾಗತ್ತೆ. ಹಾಗೆ ಖಾರ ಕೂಡ ಅಷ್ಟೇ, ಸ್ವಲ್ಪ ಖಾರವಾಗಿಯೇ ಇರಬೇಕು. ಇದು ಇಲ್ಲ ಅಂತಂತಂದರೆ ಉಪ್ಪು ಖಾರ ಕಡಿಮೆ ಬಿತ್ತು ಅಂತಂತಂದರೆ ವರ್ಷಗಳ ಕಾಲ ಇರೋದಿಲ್ಲ, ಇದು ಕೆಟ್ಟಾ ಬರುತ್ತೆ, ಬೂಜೆಲ್ಲ ಹಿಡಿಯುತ್ತೆ. ಸೊ ಅದಕ್ಕೆ ನಾವು ಕರೆಕ್ಟ್ ಹದವಾಗಿ ಕರೆಕ್ಟಾಗಿ ಮಾಡಿದ್ರೆ ಇದು ವರ್ಷಾನುಗಟ್ಟಲೆ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಇದು ಏನೇ ರೀತಿಯಾದಂಥ ಬೂಜು ಆ ಥರದ್ದೆಲ್ಲ ಬರೋದಿಲ್ಲ. ಸೊ ನೋಡಿ ಇವಾಗ ಎಲ್ಲ ತೊಕ್ಕನ್ನು 2 ಕೆಜಿನೂ ಕುಟ್ಟಿದ್ದಾಯಿತು. ಸೊ ಇವಾಗ ಎಲ್ಲ ತೆಗೆದು ಮತ್ತೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದಾರೆ. ಎಲ್ಲಿವರೆಗೂ ಈ ತೊಕ್ಕನ್ನು ಕುಟ್ಕೊಳ್ಬೇಕು ಅಂತಂತಂದರೆ ಈ ಥರ ಹಿಂಗೆ ಒಂಥರ ಬೆಣ್ಣೆ ಥರ ಎದ್ದೇಳ್ತಾ ಇದೆ ನೋಡಿ, ಅತ್ತೆ ಹಿಂಗೆಲ್ಲ ತಿರುಗಿಸ್ತಿದ್ರು ಹಿಂಗೆ ಎದ್ದೇಳ್ತಾ ಇದೆ ನೋಡಿ, ಆ ಥರ ಆಗೋವರೆಗೂ ನಾವು ತೊಕ್ಕನ್ನು ಕುಟ್ಕೊಳ್ಬೇಕು. ಇವಾಗ ತೊಕ್ಕು ಎಲ್ಲ ಕುಟ್ಟಿದ್ದಾಯಿತು. ನಾನು ನಿಮ್ಗೆ ಆವಾಗಲೇ ಹೇಳಿದ್ದೆ ಇದರಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಅಂತ ಹೇಳಿ. ಅವತ್ತು ಎದಕ್ಕೆ ಹಾಕೋಕ್ಕೆ ಆಗಲಿಲ್ಲ ಅಂತಂತಂದರೆ ಇದು ಮೆಣಸಿನಕಾಯಿ ಬಂದುಬಿಟ್ಟು ನಮ್ಮ ಹೊಲದಿಂದನೇ ತರಿಸ್ತಾರೆ. ಹೊಲದಿಂದ ತಂದುಕೊಡೋರು ನಮ್ಮ ರೆಡ್ಡಿಯವರು ಸ್ವಲ್ಪ ಲೇಟ್ ಮಾಡಿದ್ರು, ಅದಕ್ಕೆ ಅತ್ತೆಗೆ ಅವತ್ತೇ ಮಾಡೋಕ್ಕಾಗಲಿಲ್ಲ. ನಾವು ಕಳೆದ ಬಾರಿ ಇಂಡಿಯಾಕ್ಕೆ ಹೋದಾಗ ನಮ್ಮ ಹೊಲ ನಮ್ಮೂರು ನಮ್ಮನೆ ಎಲ್ಲದರ ಒಂದು ವೀಡಿಯೋಸ್ನ ಮಾಡಿದ್ದೀನಿ. ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ ವಿಸಿಟ್ ಮಾಡ್ಬೋದು ಆ ವೀಡಿಯೋಸ್ನ. ಇಲ್ಲಿ ಅತ್ತೆ 12 ಮೆಣಸಿನಕಾಯಿನ ತೊಗೊಂಡು ಬಂದಿದ್ದರು ಹೊಲದವರು. ಸೊ ಅದಕ್ಕೆ ಅದನ್ನೇ ಬಳಸ್ತಾ ಇದ್ದಾರೆ. ನೀವು ಈ ಥರದ್ದಾದರೂ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ಹಸಿ ಮೆಣಸಿನಕಾಯಿ ಹಸಿರು ಕಲರ್ ಆಗಿರುವಂಥ ಹಸಿ ಮೆಣಸಿನಕಾಯಿ ಆದರೂ ಹಾಕ್ಕೊಳ್ಬೋದು. ಇಲ್ಲ ಅಂತಂತಂದರೆ ಬ್ಯಾಡಗಿ ಮೆಣಸಿನಕಾಯಿ ಇರುತ್ತಲ್ಲ ಅದನ್ನು ನೀರಲ್ಲಿ ನೆನೆಸಿಬಿಟ್ಟು ಒಂದು ರಾತ್ರಿ ಫುಲ್ ನೀರಲ್ಲಿ ನೆನೆಸಿಬಿಟ್ಟು ಅದನ್ನಾದರೂ ಹಾಕ್ಕೊಳ್ಬೋದು. ಸೊ ಮೆಣಸಿನಕಾಯಿನ ಎಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಮಿಕ್ಸಿಗೆ ಮೆಣಸಿನಕಾಯಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ಅರ್ಧಂಬರ್ಧ ಮಿಕ್ಸಿ ಮಾಡ್ಕೊಂಡಿದ್ದಾರೆ. ಸೊ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈಗ ಮತ್ತೆ ಒಂದು ಸಣ್ಣ ಕುಟ್ಟೋದ್ರಲ್ಲಿ ತೊಗೊಂಡು ಸ್ವಲ್ಪ ಮೆಣಸಿನಕಾಯಿ ಹಾಗೆ ಮಾಡ್ಕೊಂಬಂದಿರೋಂಥ ತೊಕ್ಕನ್ನ ಎರಡನ್ನು ಹಾಕಿ ಮತ್ತೆ ಕುಟ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ಮೆಣಸಿನಕಾಯಿ ಅತ್ತಿ ಬೆಳೆಸಿರೋದು 1/2 ಕೆಜಿಯಷ್ಟು ಬೆಳೆಸಿದ್ದಾರೆ. ಖಾರ ತುಂಬಾ ಇತ್ತು ಅಂತ ಇದಕ್ಕೆ. ಸೊ ಅದಕ್ಕೆ ಅವರು 1/2 ಕೆಜಿ ಹಾಕ್ಕೊಂಡಿದ್ದಾರೆ. ನಾರ್ಮಲಾಗಿ 2 ಕೆಜಿಯಷ್ಟು ತೊಕ್ಕಿಗೆ 1 ಕೆಜಿಯಷ್ಟು ಮೆಣಸಿನಕಾಯಿ ಹಾಕಬೇಕಾಗತ್ತೆ. ಅದು ಡಿಪೆಂಡ್ಸ್ ಆಗುತ್ತೆ ಖಾರ ಎಷ್ಟಿದೆ ಮೆಣಸಿನಕಾಯಿ ಅನ್ನೋದ್ರ ಮೇಲೆ ನಾವು ನೋಡಿ ಸೇರಿಸ್ಕೊಳ್ಬೇಕಾಗತ್ತೆ. ಇದು ಇದರಲ್ಲಿ ಖಾರ ಮತ್ತು ಉಪ್ಪು ಬಂದುಬಿಟ್ಟು ಹುಣಸೆ ಹಣ್ಣು ಎಷ್ಟು ಹುಳಿ ಇದೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಎಲ್ಲಾನ ನೋಡಿಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ. ಸೊ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ತಾ ಇದ್ದಾರೆ. ಕುಟ್ಟೋ ಅಂಥ ಹೊರಳು ನಮ್ಮ ಮನೆಯಲ್ಲಿ ಇಲ್ಲ. ಸೊ ಅತ್ತೆ ಬೇರೆಯವ್ರ ಮನೆಗೆ ಹೋಗಿ ಕುಟ್ಕೊಂಡು ಬಂದಿದ್ರು. ಆದರೆ ಇವಾಗ ಇದು ಜಸ್ಟ್ ಹಿಂಗೆ ಥರ ಕಲಸ್ಬಿಟ್ಟಿರೋದು ಅಂತ ಹೇಳಿ ಮನೆಯಲ್ಲಿ ಇರುವಂಥ ಕುಟಾಣಿಯಿಂದನೇ ಮಾಡ್ತಾ ಇದ್ದಾರೆ. ಇದಕ್ಕೆ ಕುಡ್ತಾ ಇರಬೇಕಾದ್ರೇ ಸ್ವಲ್ಪ ಇಂಗನ್ನು ಕೂಡ ನಾವು ಸೇರಿಸ್ಕೊಳ್ಬೋದು. ಇಲ್ಲ ಅಂತಂತಂದರೆ ಇದನ್ನು ಬಳಸ್ತಾ ಇರಬೇಕಾದ್ರೆ ಇದಕ್ಕೆ ಇಂಗಿನ ಒಗ್ಗರಣೆನ ಕೊಟ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಈ ಹುಣಸೆ ಹಣ್ಣು ತೊಕ್ಕನ್ನು ಹಾಕ್ಕೊಂಡು ಕಲಸ್ಕೊಂಡು ನಾವು ಬಳಸ್ಕೊಳ್ಬೋದು. ಅದಂತೂ ಸಖತ್ತಾಗಿ ಇರುತ್ತೆ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಎಷ್ಟು ಚೆನ್ನಾಗಿ ಅದು ಹೊಂದ್ಕೊಳ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಕುಟ್ಟೋದಕ್ಕೆ ಎಲ್ಲ ಸರಿ ಹೋಗ್ತಾ ಇದ್ದಿಲ್ಲ, ಆಮೇಲೆ ಸರಿ ಹೋಗ್ತಾ ಹೋಗ್ತಾ ನೋಡಿ ಫುಲ್ ಒಂದೇ ಕಡೆ ಬರ್ತಾ ಇದೆ ತೊಕ್ಕು. ಇಲ್ಲಿವರೆಗೂ ಬಂತು ಅಂತಂತಂದರೆ ತೊಕ್ಕು ಆದಂಗೆ ಆಲ್ಮೋಸ್ಟ್ ತೊಕ್ಕು ರೆಡಿ ಆಯಿತು. ಈಗ ಅದನ್ನೆಲ್ಲ ತೆಗೆದುಬಿಟ್ಟು ಒಂದು ಬಾಟಲಲ್ಲಿ ಹಾಕಿದ್ದಾರೆ. ತೊಕ್ಕನ್ನ ಕುಟ್ಟೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ತೊಕ್ಕನ್ನು ಸ್ಟೋರ್ ಮಾಡೋದು ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಭಾಗ. ತೊಕ್ಕನ್ನು ನಾವು 1 ವರ್ಷಗಳ ಕಾಲ ಸ್ಟೋರ್ ಮಾಡ್ತೀವಿ. ಸೊ ಅದಕ್ಕೆ ನಾವು ಇದನ್ನು ಗಾಜಿನ ಬಾಟ್ಲಲ್ಲಿ ಅಥವಾ ಪಿಂಗಾಣಿಯ ಒಂದು ಜಾರಲ್ಲಿ ಹಾಕಿ ಇಟ್ಟರೆ ತೊಕ್ಕು ಕೆಡೋದಿಲ್ಲ, ವರ್ಷಾನುಗಟ್ಟಲೆ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ನೋಡಿದ್ರಲ್ಲ ತೊಕ್ಕನ್ನ ಯಾವ ಥರ ಮಾಡಿದ್ರು ಅಂತ ಹೇಳಿ. ಇದನ್ನು ನೋಡ್ತಾ ಇದ್ದಾಗಂತೂ ನಾನು ಇಂಡಿಯಾನ ತುಂಬಾ ಮಿಸ್ ಆಗ್ತಾ ಇದ್ದೀನಿ. ಇದನ್ನು ನೋಡ್ತಾ ಇದ್ದಾಗ ನಿಮಗೆ ಕೂಡ ಅನಿಸಿರುತ್ತೆ ತಿನ್ನಬೇಕು ಟ್ರೈ ಮಾಡಬೇಕು ಅಂತ. ಸೊ ಒಂದು ಸರ್ತಿ ಟ್ರೈ ಮಾಡಿ.
ಸೊ ನೋಡ್ಕೊಂಡ್ ಬಂದಲ್ಲ ಅತ್ತೆ ಯಾವ ತರ ತೊಕ್ಕನ್ನ ರೆಡಿ ಮಾಡಿದ್ರು ಅಂತ ಹೇಳಿ ತುಂಬಾನೇ ಸೂಪರ್ ಆಗಿತ್ತು ನನಗೆ. ಆಮೇಲೆ ಕಾಲ್ ಮಾಡಿ ಹೇಳಿದ್ರು ಟೇಸ್ಟ್ ಮಾಡಿದ್ಮೇಲೆ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಯಾರಿಗಾದ್ರೂ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ನಾರ್ತ್ ಕರ್ನಾಟಕದವರು ಅವ್ರನ್ನ ಕೇಳಿ ತರಿಸ್ಕೊಂಡು ಸ್ವಲ್ಪ ಟ್ರೈ ಮಾಡಿ ನೋಡಿ ಟೇಸ್ಟ್ ಯಾವ ತರ ಇದೆ ಅಂತ ಹೇಳಿ. ಆಮೇಲೆ ನೀವೇ ರೆಸಿಪಿನ ಕೇಳ್ಕೊಂಡು ಮಾಡಿ ಇಟ್ಕೊಳ್ತೀರಾ, ಅಷ್ಟು ಚೆನ್ನಾಗಿ ಇರುತ್ತೆ. ಇವತ್ತಿನ ಈ ಒಂದು ಸಾಂಪ್ರದಾಯಿಕ ತೊಕ್ಕಿನ ಶೈಲಿ ಯಾವ ತರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅನ್ನೋದು ನೋಡಿದ್ರಿ. ನಿಮ್ಗೇನಾದ್ರೂ ಇದೇ ತರದ ಇನ್ನ ಹಲವು ಕೆಲವು ಸಾಂಪ್ರದಾಯಿಕ ರೆಸಿಪೀಸ್ ಬೇಕು ಅಂತ ಇದ್ರೆ ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ನಾನು ಅದನ್ನು ಕೂಡ ಶೇರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ನೇಹಿತರೆ, ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದ್ದೀನಿ, ಸೊ ನೀವು ಅಲ್ಲಿ ಕೂಡ ನನ್ನ ಫಾಲೋ ಮಾಡಬಹುದು. ಮತ್ತೆ ಇನ್ನೊಂದು ವಿಭಿನ್ನವಾದ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.